ಉಡುಪಿ ಅಂಬಾಗಿಲು ಮುಖ್ಯ ರಸ್ತೆಯಲ್ಲಿರುವ ತಾಂಗದ ಗಡಿ ವೀರಾಂಚನೆಯ ದೇವಸ್ಥಾನದ ಹುಂಡಿ ಕಳವಿಗೆ ಏಪ್ರಿಲ್ 16ರಂದು ವಿಫಲ ಯತ್ನ ನಡೆಸಿದ ಆರೋಪಿಯನ್ನ ಪೊಲೀಸರು ಮಂಗಳೂರಿನ ಮೂಡುಶೆಡ್ಡೆ ಗ್ಯಾಸ್ ಗೋಡನ್ ಬಳಿ ಬಂಧಿಸಿದ್ದಾರೆ. ಬಂಧಿತನನ್ನ ಮಂಗಳೂರಿನಲ್ಲಿ ವಾಸವಿರುವ ರಾಂಚಿ ಮೂಲದ ಆರ್ಷಿತ್ ಅವಿನಾಶ್ ಡೋಡ್ರೆ ಅಂತ ಗುರುತಿಸಲಾಗಿದೆ. ಈತ ವಿಚಾರಣೆಯ ವೇಳೆ ತನ್ನ ಪ್ರಿಯತಮೆಯೊಂದಿಗೆ ಸುತ್ತಾಟ ನಡೆಸಲು ಹಾಗೂ ಉಡುಗೊರೆ ನೀಡಲು ಹಣದ ಅವಶ್ಯಕತೆ ಇದ್ದ ಕಾರಣ ಈ ಕಳ್ಳತನ ಪ್ರಯತ್ನ ಮಾಡಿರುವುದಾಗಿ ಆರೋಪಿ ಹೇಳಿದ್ದು, ಇದಲ್ಲದೆ ಈತ ಈ ಹಿಂದೆಯೂ ಸಣ್ಣಪುಟ್ಟ ಕಳ್ಳತನ ಮಾಡಿರುವುದಾಗಿ ಒಪ್ಪಿಕೊಂಡಿದ್ದಾನೆ ಅಂತ ಪೊಲೀಸರು ತಿಳಿಸಿದ್ದಾರೆ. ಏಪ್ರಿಲ್ 16ರಂದು ವೀರಾಂಜನೇಯ ದೇವಸ್ಥಾನದ ಹುಂಡಿ ಕಳವಿಗೆ ಯತ್ನಿಸ್ತಾ ಇರುವಾಗ ಸ್ಥಳೀಯರು ಎಚ್ಚರವಾಗಿ ಆತನನ್ನ ಹಿಡಿಯಲು ಪ್ರಯತ್ನಿಸಿದ್ರು. ಈ ಸಂದರ್ಭ ಆತ ಬಂದಿದ್ದ ಕಾರಣ ಅಲ್ಲೇ ಬಿಟ್ಟು ಪರಾರಿಯಾಗಿದ್ದ. ಕಾರಿನ ಜಾಡು ಹಿಡಿದು ಹೋದ ಪೊಲೀಸರು ಕಾರಿನ ಆರ್ಸಿ ಮಾಲೀಕ ಸೌರಭ್ ಜೈನ್ ಅವರನ್ನ ವಿಚಾರಿಸಿದಾಗ ಅವರು ಪ್ರೀತಮ್ ಅವರ ಕಾರ್ ಲಿಂಕ್ಸ್ಗೆ ತನ್ನ ಕಾರನ್ನ ಬಾಡಿಗೆಗೆ ನೀಡಿದ ವಿಚಾರವನ್ನ ತಿಳಿಸಿದ್ರು. ಪ್ರೀತಮ್ ಅವರಿಂದ ಕಾರು ಪಡೆದ ಬಗ್ಗೆ ಮಾಹಿತಿ ಸಂಗ್ರಹಿಸಿ ಆರೋಪಿಯನ್ನ ಬಂಧಿಸಲಾಗಿದೆ. ಈತನನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದ್ದು ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ.